ಏನು ನೋಡ್ತಾ ನಿಂತಿದ್ಯಾ? ಬೇಗ ಬೇಗ ಕೆಲಸ ಮಾಡು, ಬೇಗ 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 ಹೆಜ್ಜೆ ಹಾಕು. ಸಂಜೆ ಒಳಗಡೆ ಗೋಡೆ ಕೆಲಸ ಮುಗಿಬೇಕು. ಚೆನ್ನಾಗಿ ಗೋಡೆ ಕಟ್ಟಿದ್ರೆ ನಿಮಗೆ ಬಡ್ಡಿನ ಕಡಿಮೆ ಮಾಡಿಸ್ತೀನಿ. ಸೋಂಬೇರಿತನ ಮಾಡಿದ್ರು ಕಾಸ್ ಮುರ್ಕೊಂಡು ಕೊಡ್ತೀವಿ. ಬೇಗ ಹೋಗಿ ಆ ಮೂಟೆ ತಗೋ ಬಾ. ಅಲ್ಲೇ ಅವನೇ ಲಕ್ಷ್ಮಣಣ್ಣ. ಬಾ ಬೇಗ ಬಾ, ಬೇಗ ಬೇಗ ತಗೋ ಬನ್ನಿ, ಬೇಗ ಬೇಗ. ಲಕ್ಷ್ಮಣಣ್ಣ, ಲಕ್ಷ್ಮಣಣ್ಣ, ನಮ್ಗೇನು ಅಪ್ಪಣೆ ಕೊಡ್ತೀಯಾ? ಲಕ್ಷ್ಮಣಣ್ಣ, ಅದೇನ್ ಗೊತ್ತಾ, ಎಷ್ಟು ಬಡ್ಡಿ ಕಡಿಮೆ ಆಗ್ತೈತೋ ಅಷ್ಟೇ ಒಳ್ಳೇದಲ್ವಾ ನಮ್ಗೆ. ನೀವಿಬ್ರು ಬಂಗ್ಲೆ ಒಳಗಡೆ ಹೋಗೋ ಹಂಗಿಲ್ಲ. ಒಂದ್ ಕೆಲಸ ಮಾಡಿ, ಹೊರಗಡೆ ಹೋಗಿ ಗಾರೆ ಕಲ್ಸಿ. ಏ ಕಸ್ತೂರಿ, ಇದನ್ನ ಎತ್ಕೊಂಡು ಹೋಗಿ ಆಚೆ ಇಡು. ಹೋಗಿ ಇಲ್ಲಿಂದ ಹೋಗಿ. ಏ ಲಕ್ಷ್ಮಣ, ಇವ್ರನ್ನೆಲ್ಲ ಒಳಗೆ ಬರಕ್ ಬಿಡು. ಆ ಟ್ರಾಲಿಯಿಂದ ಎಲ್ಲ ಮೂಟೆಗಳನ್ನ ಎತ್ತ ತಂದು ಒಳಗಿಡಕ್ ಹೇಳು. ಎಷ್ಟು ಜನ ಕೆಲಸ ಮಾಡ್ತಾರೋ ಅಷ್ಟು ಒಳ್ಳೇದು. ಸರಿ ಅಣ್ಣವ್ರೆ. ಮತ್ತೆ ಹಾ, ಓಡಾಡೋ ದಾರಿ ಎಲ್ಲ ಬೇಗ ಬೇಗ ಚೊಕ್ಕ ಮಾಡು. ಹೋಗಿ. ಹೇ, ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನೀನು ನಿನ್ನ ಮಗಳನ್ನ ನೋಡೋ ಪ್ರಯತ್ನ ಮಾಡಬೇಡ. ಬಾಯಿ ಮುಚ್ಕೊಂಡು ಕೆಲಸ ಮಾಡು. ಹೋಗೀಗ. ಎಷ್ಟೊತ್ತು ಓದ್ಕೊ ಬರ್ತೀರಾ? ಬೇಗ ಬೇಗ ತಗೋಬನ್ನಿ. ನನಗಂತೂ ಗೊತ್ತೇ ಆಗ್ತಿಲ್ಲ ಕಮಲಿನ ಹೆಂಗ್ ಮಾತಾಡ್ಸೋದು ಅಂತ. ನಾನು ಅದನ್ನ ಯೋಚಿಸ್ತೀವ್ನಿ. ಈ ಆಳಾದ ನಮ್ಮ್ಯಾಗೆ ಕಣ್ಣಿಟ್ಟವನಿ. ನಡೀರಿ ನಡೀರಿ ನಡೀರಿ. ಅಯ್ಯೋ ದೇವ್ರೆ, ಏನಾಯ್ತು? ಅರೆ ಅಲ್ಲಿ ಆ ಪದೇತವ ನೋಡು, ಸುಮ್ಕೆ ನೋಡ್ತಾ ಇರು. ಯಾರು ಅವರಲ್ಲಿ? ಹಾ, ಅವನ್ ಕಲೆಕ್ಟರ್ ಸಾಹೇಬ್ರ ಮಗ ಆದಿತ್ಯ. ಅಶೋಕ್ ದೇವ್ರಿ, ಇಲ್ಲೇನ್ ಮಾಡ್ತಾವನೆ? ಭುವನ್ ಅಂಕಲ್, ಮೊದ್ಲು ಅತಿಥಿಗಳು ಕೊಡ್ಬೇಕು. ನೋ ಥ್ಯಾಂಕ್ ಯು ಪುಟ್ಟ, ನಾನು ಈ ಮನೆಗೆ ಅತಿಥಿ ಅಲ್ಲ. ನಾಲ್ಕು ದಿನ ಈ ಮನೆಯಿಂದ ಹೊರಗಡೆ ಇದ್ದು ಬಂದಿದ ತಕ್ಷಣ ನಾನು ಈ ಮನೆಯೊಳೆ ಅಲ್ಲ ಅನ್ನಕ್ಕಾಗತ್ತಾ ಅಲ್ವಾ? ಅಯ್ಯೋ, ಅಯ್ಯೋ, ಎಂತ ಹುಡುಗಿ ನೀನು? ನಿನ್ನೆ ಡ್ರಿಂಕ್ ತಗೊಳಕ್ಕೂ ಬರಲ್ವಾ? ಸಾರಿ ಮಮ್ಮಿ, ಕೊಡು ನಾನು ಒರೆಸ್ತೀನಿ. ಏನು ಬೇಡ, ನಾನೇ ಒರೆಸ್ಕೋತೀನಿ. ಹಾ
ನಾನು ಅನ್ಕೊಂಡಿದ್ದೆ ನಾನು ಬೇರೆ ಕಡೆಯಿಂದ ಹೊರಗಡೆ ಬರಬೇಕಾಗುತ್ತೆ ಅಂತ. ಬೇರೆ ಕಡೆನೂ ಇದೆಯಾ? ಅಯ್ಯೋ ಪೆದ್ದು, ಎಲ್ಲ ಮೂರಿಗೆ ಇನ್ನೊಂದು ಬಾಗಿಲು ಕೂಡ ಇರುತ್ತೆ. ಇಲ್ಲದೆ ಹೋದ್ರೆ ನೀರು ಹೇಗೆ ಹೊರಗಡೆ ಹೋಗುತ್ತೆ? ನಾನು ಕೇಳಿದ ಹಾಗಲ್ಲ. ಈ ಮೋರಿ ಹೊರಗಡೆ ಎಲ್ಲೋಪನ್ ಆಗುತ್ತೆ. ತುಂಬಾ ಕ್ಲಿಯರ್ ದಾರಿ ಇದೆ. ಬಂಗ್ಲೆಯ ಇನ್ನೊಂದು ಕಲ್ಲಿ ಹಳ್ಳಿ ಹೊರಗಡೆ ತೆಕ್ಕೊಳ್ಳುತ್ತೆ. ನಾವು ಚಕೋರಿನ ಆರಾಮಾಗಿ ಬಂಗ್ಲೆಯಿಂದ ದೂರ ಕರ್ಕೊಂಡು ಹೋಗ್ಬೋದು. ವಾವ್, ಇದಪ್ಪ ಗುಡ್ ನ್ಯೂಸ್. ಐ ಫೈ ಚಕೋರಿ ಆಮೇಲೆ ಹೊರಗಡೆ ಬರ್ತಾಳೆ. ಮೊದಲು ಇದನ್ನ ಹೇಳು, ಪಂಜರದ ಬೀಗನ ಹೇಗ್ ತೆಗಿಬೇಕು ಅಂತ. ಬೀಗದ ಕೈ ಸಿಕ್ತು. ಹಾಗಾದ್ರೆ ಭೂಮಿ ಬಾಯ್ ಬಿಡ್ತಾ ಅಥವಾ ಆಕಾಶ ನುಂಗ್ಬಿಡ್ತಾ? ಹುಡುಕಿ ನನ್ ಬೀಗದ ಕೈ ಎಲ್ಲಿದೆ ಅಂತ ಹುಡುಕಿ. ಇದಕ್ಕಿಂತ ಮೊದಲು ಯಾವತ್ತೂ ಹೀಗಾಗಿರ್ಲಿಲ್ಲ. ನನ್ನ ಬೀಗದ ಕೈ ಹೀಗೆ ಕಳೆದು ಹೋಗಿರ್ಲಿಲ್ಲ. ಮತ್ತೆ ಇವತ್ತು ಹೇಗಿದಾಯ್ತು? ಅಮ್ಮರೇ, ನೀವ್ ಒಂದ್ಸಲ ಸರಿಯಾಗಿ ನೆನಪ್ ಮಾಡ್ಕೊಳ್ಳಿ, ಕೊನೆ ಸಲ ಬೀಗದ ಕೈನ ನೀವ್ ಎಲ್ಲಿ ನೋಡಿದ್ರಿ? ಅಯ್ಯೋ, ಎಂತ ಹುಡುಗಿ ನೀನು, ನಿನ್ನ ಡ್ರಿಂಕ್ ತಗೊಳಕ್ಕೂ ಬರಲ್ವಾ? ಬೇಗತ್ತಾಗಿ ಮಮ್ಮಿಗೇನಾದ್ರು ಗೊತ್ತಾಗ್ಬಿಟ್ರೆ ತುಂಬಾ ದೊಡ್ಡ ತೊಂದ್ರೆ ಆಗ್ಬಿಡುತ್ತೆ. ಮೊದ್ಲೇ ಗೊತ್ತಿದ್ರೆ ನೀವ್ ಯಾಕೆ ಇವ್ರನ್ನೆಲ್ಲ ತಡೀಲಿಲ್ಲ? ನಾನು ಆಸೆ ಪಟ್ಟಿದ್ದೆ ಇವ್ರು ಪ್ಲಾನ್ ಮಾಡ್ಲಿ, ಪ್ರಯತ್ನ ಮಾಡ್ಲಿ, ಆಮೇಲೆ ಸೋತ್ ಹೋಗ್ಲಿ. ಕಷ್ಟಪಟ್ರು ಯಾವಾಗ ಸೋಲ್ತಾರೋ ಅವಾಗ ಅದನ್ನ ನೋಡಕ್ ತುಂಬಾನೇ ಮಜಾ ಇರುತ್ತೆ. ಅದಕ್ಕೆ ನಾನ್ ನಿಮ್ಮನ್ನ ಅವಾಗ್ಲಿಂದಾನೆ ಇವರಿಂದ ದೂರ ಇಟ್ಟಿದ್ದೆ, ಇವ್ರ ಪ್ಲಾನ್ಗೆ ಅಡಚಣೆ ಆಗದೆ ಇರ್ಲಿ ಅಂತ. ಸೋಲು ಅಂದ್ರೆ ಏನು ಅಂತ ಇವರು ಗೊತ್ತಾಗ್ಲಿ ಅಂತಾನೆ ನಾನು ಸುಮ್ಮನೆ ಇದ್ದೆ.